ವಾಸವಿ ಸಂಸ್ಕೃತ ಅಧ್ಯಯನ ಕೇಂದ್ರ, ಸಂಸ್ಕೃತ ಭಾರತಿ, ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ 5,000 ಮಕ್ಕಳ ಸಂಸ್ಕೃತ ಸಮಾವೇಶವನ್ನು ಆಯೋಜಿಸಲಾಗಿದೆ. 1-7 ತರಗತಿವರೆಗಿನ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಇದೆ ಎಂದು ಮಧುಸೂದನ್, ಕಾರ್ಯದರ್ಶಿ ಶ್ರೀಗಂಧ ಸಂಸ್ಥೆ, ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಇವರ ಜೊತೆ ವಿಜಯೇಂದ್ರ ರಾವ್, ಶೇಷಾಚಲ, ಗೋಪಾಲ ಪ್ರಕಾಶ್, ನರಸಿಂಹಮೂರ್ತಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆ ಹಾಗೂ ವಾಸವಿ ಸಂಸ್ಕೃತ ಅಧ್ಯಯನ ಕೇಂದ್ರ ಒಂದು ಪತ್ರಿಕಾಗೋಷ್ಠಿ ನಮ್ಮಿಕೊಳ್ಳಲಾಗಿದೆ. ಕಾರ್ಯದರ್ಶಿಗಳು, ವಾಸವಿ ವಿದ್ಯಾಸಂಸ್ಥೆ, ಸಾಂಸ್ಕೃತಿಕ ಸಂಸ್ಥೆ 25ನೇ ವರ್ಷದ ಈ ಒಂದು ರಜತ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ತಾ ಬಂದಿದ್ದೀವಿ. ಶೃಂಗೇರಿಯ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಭಾರತಿ ವಿದ್ಯುಶೇಖರ ಭಾರತಿ ಶ್ರೀಗಳವರ ಆಶೀರ್ವಚನ ಕಾರ್ಯಕ್ರಮದೊಂದಿಗೆ ಶ್ರೀಗಂಧದ ಕಾರ್ಯಕ್ರಮ ಆರಂಭವಾಗಿದೆ. ಅದರ ನಂತರದಲ್ಲಿ ಸುಮಾರು 2-3 ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ನಮ್ಮ ಗೌರವಾಧ್ಯಕ್ಷರು ಪೇಜಾವರ ಶ್ರೀಗಳು ಆದಂತಹ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ವೈಕುಂಠವಾಸ ನಂತರ ಅವರ ಸಂಸ್ಮರಣಾ ಕಾರ್ಯಕ್ರಮವನ್ನು ಮಾಡಿ ಈ ವರ್ಷ ಪೂರ್ತಿ ಅವರ ಒಂದು ಸಂಸ್ಮರಣೆಯಲ್ಲಿ ಶ್ರೀಗಂಧ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಕೆಜಿಯಿಂದ 7ನೇ ಕ್ಲಾಸ್ ತನಕ ಯಾರು ಸಂಸ್ಕೃತವನ್ನು ಕಲಿತಾ ಇದ್ದಾರೆ ಅಂಥ ಮಕ್ಕಳ ಸಮಾವೇಶ. ಸರ್ಕಾರಿ ಶಾಲೆಗಳಿಂದ ಸುಮಾರು 1,000 ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು 800 ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ಶಿವಮೊಗ್ಗದವರಾಗಿದ್ದಾರೆ. ಪ್ರಮುಖವಾಗಿ 3 ಹಂತದ ಕಾರ್ಯಕ್ರಮ ಅಲ್ಲಿ ನಡೆಯುತ್ತೆ. ಬೆಳಗ್ಗೆ 10 ಉದ್ಘಾಟನೆ ಆಗುತ್ತೆ. 11:30 1 ತನಕ ಈ ಮಕ್ಕಳುಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಸ್ಕೃತದಲ್ಲಿ ಒಂದೊಂದು ಶಾಲೆಗಳಿಗೆ ಒಂದೊಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿದ್ದೀವಿ. ಒಟ್ಟು 13 ಶಾಲೆಗಳಿಂದ ಸಂಸ್ಕೃತದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮಕ್ಕಳೇ ಕೊಡ್ತಾರೆ. ಇದು 2. 3 11:30 ಸಂವಾದ ಕಾರ್ಯಕ್ರಮ, ಅದು ಒಂದು ಕಡೆ ನಡೆಯುತ್ತೆ. 12:30 ಸಂವಾದ ಕಾರ್ಯಕ್ರಮ ಒಂದು ಕಡೆಗೆ ನಡೆಯುತ್ತೆ. ಇದು ಒಂದು ಕಾರ್ಯಕ್ರಮ. ಜೊತೆಗೆ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳಿರುತ್ತೆ. ಸ್ಪರ್ಧೆಗಳಂತ ಹೇಳಿದ್ರೆ ಮುಂಚೆನೇ ನಾವು ಅವರಿಗೆ ಹೇಳಿಬಿಟ್ಟಿರ್ತೀವಿ. ಭಗವದ್ಗೀತೆಯಲ್ಲಿ ಯಾವ್ದಾದ್ರು 2 ಶ್ಲೋಕ ಹೇಳ್ಬೋದು, ಸುಭಾಷಿತದ ಯಾವ್ದಾದ್ರು 2 ಶ್ಲೋಕ ಹೇಳ್ಬೋದು, ಸಂಸ್ಕೃತದಲ್ಲಿ 1 ಭಾಷಣ ಮಾಡಬಹುದು. ಹೀಗೆ 10 ಸ್ಟಾಲ್ಗಳಲ್ಲಿ ಮಕ್ಕಳು ಹೋಗಿ ಹೇಳೋದು ಬಹುಮಾನ ತಗೊಂಡು ಹೋಗ್ತಿರಬೇಕು. ಅದಕ್ಕಾಗಿ 1 ಸ್ಟಾಲ್ಗಳಲ್ಲಿ 4 ಜನರು ಸ್ವಯಂ ಸೇವಕರು, ಈ ಭಜನಾ ತಂಡದವರು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಆ ಸ್ಟಾಲ್ಗಳು ಜವಾಬ್ದಾರಿ ತಗೊಂಡಿದ್ದಾರೆ. ಅವರೇ ಎಲ್ಲ ಕೂತ್ಕೊಂಡು ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ.